ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ವಿಡಿಯೋದಲ್ಲಿ ನಾವು ವಿಶೇಷವಾಗಿ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಸಂಬಂಧಿಸಿದಂತೆ ಅಕೌಂಟ್ಸ್ ಹೈಯರ್ ಮತ್ತು ಅಕೌಂಟ್ಸ್ ಲೋವರ್ ಈ ಒಂದು ಪೇಪರ್ ಒನ್ ಪೇಪರ್ ಟೂನಲ್ಲಿ ಬರುವಂತಹ ಒಂದು ಹೊಸ ಟಾಪಿಕ್ಸ್ಗಳು, ಅಂದರೆ ಸಾಕಷ್ಟು ಈ ಒಂದು ಕಳೆದ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಒಂದು ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಈಗಾಗಲೇ ಈ ಒಂದು ಇಲಾಖೆ ಪರೀಕ್ಷೆಗೆ ಸಂಬಂಧಿಸಿದಂತೆ ಸರಣಿ ವಿಡಿಯೋಗಳನ್ನು ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ ನಾವು ಸಾಕಷ್ಟು ವಿಚಾರಗಳನ್ನು ಡಿಸ್ಕಸ್ ಮಾಡಿದ್ದೇವೆ. ಈಗ ಈ ಒಂದು ವಿಡಿಯೋದಲ್ಲಿ ನಾವು ವಿಶೇಷವಾಗಿ ಅನಧಿಕೃತ ಗೈರು ಹಾಜರಿ ಎಂದರೇನು, ಅಂದರೆ ಅನ್ಅಥರೈಸ್ಡ್ ಅಬ್ಸೆಂಟ್ ಆದಾಗ, ಒಬ್ಬ ಸರ್ಕಾರಿ ನೌಕರನಾದಾಗ ಈ ರೀತಿ ಒಂದಿಷ್ಟು ಸಿಚುವೇಶನ್ಸನ್ನು ನಾವು ಫೇಸ್ ಮಾಡ್ತಾ ಹೋಗ್ತೀವಿ, ಅನ್ಅಥರೈಸ್ಡ್ ಅಬ್ಸೆಂಟ್ ಆಗಿರುವಂಥದ್ದು. ಸೊ ಹಾಗಾದರೆ ಅನ್ಅಥರೈಸ್ಡ್ ಅಬ್ಸೆಂಟ್ ಅಂದರೆ ಏನು, ಹಾಗೂ ಮುಂದೆ ರಜೆಗಳಲ್ಲಿ ಎಷ್ಟು ಪ್ರಕಾರಗಳು ಬರ್ತವೆ, ವಿಶೇಷವಾಗಿ ಸಾಂದರ್ಭಿಕ ರಜೆ, ಈ ಮೂರು ಅಂಶಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಹಾಗೂ ಮುಂಬರುವ ವಿಡಿಯೋಗಳಲ್ಲಿ ನಾವು ಒಂದೊಂದು ರಜೆಯ ಪ್ರಕಾರಗಳನ್ನು ತೆಗೆದುಕೊಂಡು ಅವುಗಳನ್ನು ಚರ್ಚೆ ಮಾಡ್ತಾ ಸಾಕ್ತೀವಿ. ಸೊ ಆದ್ಮೇಲೆ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದಾಗ ಇಲ್ಲಿ ಅನಧಿಕೃತ ರಜೆ ಮತ್ತು ರಜೆಯ ಪ್ರಕಾರಗಳ ಕುರಿತು ಸಾಕಷ್ಟು ಒಂದು MCQ ಪ್ರಶ್ನೆಗಳು ಕೇಳಿರುವ ಹಿನ್ನೆಲೆಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಸೊ ಬನ್ನಿ ಸ್ನೇಹಿತರೆ, ನೇರವಾಗಿ ಈ ಒಂದು ಅನ್ಅಥರೈಸ್ಡ್ ಅಬ್ಸೆಂಟ್ ಅಂದರೆ ಏನು ಇದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಅನ್ಅಥರೈಸ್ಡ್ ಅಬ್ಸೆಂಟ್ ಅಂದರೆ ಯಾವ ಒಂದು ರಜಾ ನಿಯಮ ಪ್ರಕಾರ ನಾವು ಅದನ್ನು ಅಧ್ಯಯನ ಮಾಡಬೇಕಾಗ್ತದೆ. ಇಲ್ಲಿ ಅನಧಿಕೃತ ಗೈರಹಾಜರಿ ಅಂದರೆ ಒಬ್ಬ ನೌಕರನು, ಒಬ್ಬ ಸರ್ಕಾರಿ ನೌಕರನು ಇಲ್ಲಿ ತನ್ನ ಸಹಕಾರಣ ಕೊಡದೆ ತನ್ನ ಕರ್ತವ್ಯಕ್ಕೆ ಗೈರು ಹಾಜರಾದರೆ ಅದನ್ನು ಇಲ್ಲಿ ಅನಧಿಕೃತ ಗೈರು ಹಾಜರಿ ಅಂತ ನಾವಿಲ್ಲಿ ಪರಿಗಣನೆ ನಾವು ಮಾಡ್ತೀವಿ. ಅಂದರೆ ನೌಕರನು ಸಕಾರಣ ಕೊಟ್ಟರೆ ಅದು ಅನಧಿಕೃತ ಗೈರುಹಾಜರಿ ಆಗೋದಿಲ್ಲ. ಅಲ್ಲಿ ಸಹಕಾರಣ ಕೊಡದೆ, ಯಾವುದೇ ಇಂಟಿಮೇಷನ್ ಕೊಡದೆ, ಯಾವುದೇ ಲೆಟರನ್ನು ಕೊಡದೆ, ಯಾವುದೇ ಒಂದು ಮುನ್ಸೂಚನೆಯನ್ನು ಕೊಡದೆ ಇಲ್ಲಿ ಆ ಒಂದು ಕರ್ತವ್ಯಕ್ಕೆ ಗೈರು ಹಾಜರಾದರೆ ಅದನ್ನು ಅನ್ಅಥರೈಸ್ಡ್ ಅಬ್ಸೆಂಟ್ ಅಂತ ನಾವು ಹೇಳ್ತೀವಿ, ಅಥವಾ ಅನಧಿಕೃತ ಗೈರು ಹಾಜರಿ ಅಂತ ನಾವಿಲ್ಲಿ ಹೇಳ್ತೀವಿ. ಸೊ ಈ ರೀತಿಯ ಒಂದು ಸಂದರ್ಭಗಳು ನಮ್ಮ ಒಂದು ಸೇವಾ ಅವಧಿಯಲ್ಲಿ ಬರ್ತವೆ. ಅಂದರೆ ಒಂದು ಕರ್ತವ್ಯಕ್ಕೆ ನಾವು ಗೈರುಹಾಜರಾಗುವಾಗ ಬೇರೆ ಬೇರೆ ಕಾರಣಗಳಿಂದ ನಮ್ಮ ಒಂದು ಇಲಾಖೆಯ ಕಚೇರಿ ಮುಖ್ಯಸ್ಥರಿಗೆ ಯಾವುದೇ ಒಂದು ಇನ್ಫಾರ್ಮೇಷನ್ಸನ್ನು ಕೊಡಲಿಕ್ಕೆ ಆಗೋದಿಲ್ಲ ವಿವಿಧ ಕಾರಣಗಳಿಂದ. ಸೊ ಆವಾಗ ಏನಾಗುತ್ತೆ, ಯಾವುದೇ ಒಂದು ಅಧಿಕಾರಿಗಳು ನಮ್ಮ ಕಚೇರಿಗೆ ಒಂದು ಸಂದರ್ಶನವನ್ನು ಮಾಡಿದಾಗ ಸದರಿ ನೌಕರನ್ನು ಅನ್ಅಥರೈಸ್ಡ್ ಅಬ್ಸೆಂಟ್ ಅಂತ ರಿಪೋರ್ಟ್ ಮಾಡಿಕೊಂಡು ಕ್ರಮವನ್ನು ಕೈಗೊಳ್ಳಕ್ಕೆ ಅವರು ಸೂಚಿಸ್ಬೋದು. ಸೊ ಈ ಹಿನ್ನೆಲೆಯಲ್ಲಿ ನಾವಲ್ಲಿ ನಮಗೆ ಇರುವಂಥ ಅವಕಾಶಗಳು ಏನು ಅಂತ ಇವೆಲ್ಲ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್, ನಮಗೆ ಇಲ್ಲಿ ಅನಧಿಕೃತ ಗೈರು ಹಾಜರಾದ ನಂತರ ನೌಕರನು ಸಕಾರಣ ಕೊಟ್ಟರೆ, ಅಂದರೆ ಯಾವ ಒಂದು ಉದ್ದೇಶಕ್ಕಾಗಿ ಕರ್ತವ್ಯಕ್ಕೆ ಹಾಜರಾಗಲಿಕ್ಕೆ ಆಗಿರಲಿಲ್ಲ, ಹಾಗೂ ಯಾವ ಉದ್ದೇಶಕ್ಕಾಗಿ ಆ ಒಂದು ಕಾರಣವನ್ನು ಕಚೇರಿ ಮುಖ್ಯಸ್ಥನಿಗೆ ತಿಳಿಸಲಿಕ್ಕೆ ಆಗಲಿಲ್ಲ, ಈ ಒಂದು ಸಕಾರಣವನ್ನು ಕೊಟ್ಟರೆ ಆಗ ಆ ನೌಕರನ ಹಕ್ಕಿನಲ್ಲಿರುವಂಥ ರಜೆಗಳು, ಅಲ್ಲಿ ಇರುವಂಥ ಯಾವುದೇ ಒಂದು ರಜೆಯನ್ನು ಹಾಕಲಿಕ್ಕೆ ಅವಕಾಶ ಇದೆ, ಹಾಗೂ ಅಲ್ಲಿ ಒಂದು ಯಾವುದೇ ಒಂದು ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಆಗುವುದಿಲ್ಲ ಅಥವಾ ತೆಗೆದುಕೊಳ್ಳದೆ ಇರಬಹುದು. ಉದಾಹರಣೆಗೆ ಇಲ್ಲಿ ಒಬ್ಬ ಹೈಸ್ಕೂಲ್ ಟೀಚರು ಒಂದು ದಿನ ಶಾಲೆಗೆ ಹಾಜರು ಆಗಲಿಕ್ಕೆ ಆಗಲಿಲ್ಲ, ಆ ಹೆಡ್ ಮಾಸ್ಟರ್ಗೆ ಯಾವ ರೀತಿ ಇನ್ಫಾರ್ಮೇಷನ್ ಕೊಡಲಿಲ್ಲ, ಆವಾಗ ಏನಾಗ್ತದೆ ಅಂದರೆ ಮರುದಿನ ಆ ಒಬ್ಬ ಹೈಸ್ಕೂಲ್ ಟೀಚರ್ ಅನಾರೋಗ್ಯದ ನಿಮಿತ್ತ ಶಾಲೆಗೆ ಬರಲಿಕ್ಕೆ ಆಗಿಲ್ಲ ಅಂತ ಲಿಖಿತ ರೂಪದಲ್ಲಿ ಹೇಳಿಕೆಯನ್ನು ಕೊಟ್ಟು ಜೊತೆಗೆ ಸಪೋರ್ಟಿವ್ ಡಾಕ್ಯುಮೆಂಟ್ಸನ್ನು ಅಟ್ಯಾಚ್ ಮಾಡಿ ಮುಖ್ಯಸ್ಥರಿಗೆ ಕೊಟ್ಟರೆ ಅಲ್ಲಿ ತನ್ನ ಹಕ್ಕಿನಲ್ಲಿರುವಂಥ ಸಾಂದರ್ಭಿಕ ರಜೆಯನ್ನೇ ಅಲ್ಲಿ ಮಂಜೂರು ಮಾಡಲಿಕ್ಕೆ ಅವಕಾಶ ಇದೆ. ಸೊ ನೆಕ್ಸ್ಟ್, ಒಂದು ವೇಳೆ ಆ ಒಂದು ಸರ್ಕಾರಿ ನೌಕರ ಸಕಾರಣವನ್ನು ಕೊಡುವಾಗ ಆ ಒಂದು ಕಾರಣ ಮುಖ್ಯಸ್ಥರಿಗೆ ಸಮಂಜಸ ಅನಿಸಲಿಲ್ಲ, ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂದಾಗ ಅಲ್ಲಿ ಆ ಒಂದು ಅನಧಿಕೃತ ಗೈರುಹಾಜರಿ ಸಾಬೀತಾಗ್ತದೆ. ಈ ರೀತಿ ಸಾಬೀತಾದಾಗ ಏನಾಗ್ಬೋದು ಅಂದರೆ ಒಬ್ಬ ಸರ್ಕಾರಿ ನೌಕರ ಒಂದು ತಿಂಗಳಿಂದ 4 ತಿಂಗಳವರೆಗೆ ಅನಧಿಕೃತವಾಗಿ ಗೈರು ಹಾಜರಿದ್ದರೆ ಆ ಸರ್ಕಾರಿ ನೌಕರನಿಗೆ 3 ಇನ್ಕ್ರಿಮೆಂಟನ್ನು ಹೆಲ್ಡ್ ಅಪ್ ಮಾಡ್ಬೋದು ಒಂದು ಶಿಕ್ಷೆಯ ರೂಪದಲ್ಲಿ. ಇದು ಕಳೆದ 2017ರ ಒಂದು ಡಿಪಾರ್ಟ್ಮೆಂಟ್ ಎಕ್ಸಾಮ್ನಲ್ಲಿ ಕೇಳಿರುವಂಥ ಪ್ರಶ್ನೆ ಏನಂದರೆ 1 ತಿಂಗಳಿನಿಂದ 4 ತಿಂಗಳವರೆಗೆ ನಿರಂತರವಾಗಿ ಅನಧಿಕೃತವಾಗಿ ವಿಥೌಟ್ ಇನ್ಫಾರ್ಮೇಷನ್ ಒಬ್ಬ ಸರ್ಕಾರಿ ನೌಕರ ಗೈರು ಹಾಜರಾದರೆ ಅವರಿಗೆ ಕೊಡುವಂಥ ಶಿಕ್ಷೆ ಯಾವುದು ಅಂದಾಗ 3 ಇನ್ಕ್ರಿಮೆಂಟನ್ನು ಇಲ್ಲಿ ಹೆಲ್ಡಪ್ ಮಾಡಲಿಕ್ಕೆ ಅವಕಾಶ ಇದೆ. ಇನ್ನು ಒಬ್ಬ ಸರ್ಕಾರಿ ನೌಕರ 4 ತಿಂಗಳು ಅಥವಾ ಅದಕ್ಕಿಂತ ಹೆಚ್ಚು ಅನಧಿಕೃತವಾಗಿ ಗೈರು ಹಾಜರಾಗಿದ್ದರೆ, ಅನ್ಅಥರೈಸ್ಡ್ ಅಬ್ಸೆಂಟ್ ಆಗಿದ್ದರೆ, ಆ್ಯಸ್ ಪರ್ ದ ರೂಲ್ಸ್ 1957 ಆ ಒಬ್ಬ ಸರ್ಕಾರಿ ನೌಕರನಿಗೆ ವಿಚಾರಣೆಗೆ ಒಳಪಡಿಸಲಾಗ್ತದೆ. ವಿಚಾರಣೆ ಒಳಪಡಿಸಿದಾಗ ಇಲ್ಲಿ ಆರೋಪ ಸಾಬೀತಾಗಿದ್ದರೆ, ಅಂದರೆ ಕೊಟ್ಟಿರುವಂಥ ಕಾರಣ ಸಮಂಜಸ ಇರದಿದ್ದರೆ ಆ ಸರ್ಕಾರಿ ನೌಕರನನ್ನು ಸೇವೆಯಿಂದ ವಜಾ ಮಾಡಬಹುದು, ಅಂದರೆ ಕಂಪ್ಲೀಟ್ ಸೇವೆಯಿಂದ ಡಿಸ್ಮಿಸ್ ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ಸೊ ಆತ್ಮೀಯರೇ, ಅನಧಿಕೃತ ಗೈರು ಹಾಜರಿ ಅಂತ ಬಂದಾಗ
ನಮಗೆ ಸಕಾರಣ ಕೊಡಲಿಕ್ಕೆ ಅವಕಾಶ ಇದೆ, ಹಕ್ಕಿನಲ್ಲಿರುವಂಥ ರಜೆಯನ್ನು ಮಂಜೂರು ಮಾಡಿಸಿಕೊಳ್ಳಕ್ಕೆ ಅವಕಾಶ ಇದೆ, ಅಥವಾ ಇದನ್ನು ಸಕಾರಣವು ಸೂಕ್ತವಾಗದೇ ಇದ್ದರೆ ನಮಗೆ ಎರಡು ರೀತಿಯ ಒಂದು ಶಿಕ್ಷೆಗಳು ಬರುವಂಥದ್ದು, ಮೂರು ಇನ್ಕ್ರಿಮೆಂಟ್ ಹೆಳ್ಳಪ್ಪು ಜೊತೆಯಲ್ಲಿ ನೆಕ್ಸ್ಟ್ ಮುಂದುವರೆದಲ್ಲಿ ಸೇವೆಯಿಂದ ವಜಾ ಕೂಡ ಮಾಡ್ಬೋದು. ಸೊ ಆತ್ಮೀಯರು, ಈ ಒಂದು ಟಾಪಿಕ್ ಮೇಲೆ ಖಂಡಿತವಾಗಿಯೂ ಕೂಡ ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ಎಕ್ಸಾಮ್ನಲ್ಲಿ ಪ್ರಶ್ನೆಗಳು ಕೇಳ್ತಾರೆ. ಇನ್ನು ನೆಕ್ಸ್ಟ್ ನಾವು ನೋಡುವಂಥದ್ದು ರಜಾ ನಿಯಮಗಳ ಪ್ರಕಾರಗಳು. ಎಷ್ಟು ರಜಾ ನಿಯಮಗಳಿವೆ, ಪ್ರಮುಖವಾದ ರಜಾ ನಿಯಮಗಳನ್ನು ನಾನು ಇಲ್ಲಿ ಹೇಳ್ತೀನಿ. ಜೊತೆಯಲ್ಲಿ ಇಲ್ಲಿ ಸಾಂದರ್ಭಿಕ ರಜೆ ಕುರಿತು ಒಂದಿಷ್ಟು ಚರ್ಚೆಯನ್ನು ಕೂಡ ನಾವು ಮಾಡ್ತೀವಿ ಈ ವಿಡಿಯೋದಲ್ಲಿ. ಉಳಿದಂತೆ ಮುಂದಿನ ವಿಡಿಯೋದಲ್ಲಿ ಎಲ್ಲ ರಜೆಯ ಪ್ರಕಾರಗಳನ್ನು ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ರಜಾ ನಿಯಮಗಳ ಪ್ರಕಾರಗಳಂತ ನೋಡ್ತಾ ಹೋದಾಗ ಇಲ್ಲಿ ನಮಗೆ ಸಾಂದರ್ಭಿಕ ರಜೆ, ಕ್ಯಾಶುವಲ್ ಲೀವ್ ಇದೆ, ವಿಶೇಷ ಸಾಂದರ್ಭಿಕ ರಜೆ ಸ್ಪೆಷಲ್ ಕ್ಯಾಶುವಲ್ ಲೀವ್ ಇದೆ, ನಿರ್ಬಂಧಿತ ರಜೆ ರೆಸ್ಟ್ರಿಕ್ಟೆಡ್ ಹಾಲಿಡೇಸ್ ಆರ್ ಎಚ್ ಅಂತ ಹೇಳ್ತೀವಿ, ಗಳಿಕೆ ರಜೆ ಅರ್ನ್ಡ್ ಲೀವ್ ಇ ಎಲ್ ಅಂತ ಹೇಳ್ತೀವಿ, ಅರ್ಧ ವೇತನ ರಜೆ ಅಂದಾಗ ಹಾಫ್ ಪೇ ಲೀವ್ ಅಂತ ಹೇಳ್ತೀವಿ ಎಚ್ ಪಿ ಎಲ್. ಇನ್ನು ನೆಕ್ಸ್ಟ್ ಬರುವಂಥದ್ದು ಪರೀಕ್ಷಾ ರಜೆ. ಅಂದರೆ ಈಗ ನಾವು ಡಿಪಾರ್ಟ್ಮೆಂಟ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ, ಡಿಪಾರ್ಟ್ಮೆಂಟ್ ಎಕ್ಸಾಮನ್ನು ಫೇಸ್ ಮಾಡುವಾಗ ಆ ಒಂದು ಪರೀಕ್ಷಾ ದಿನದಂದು ಯಾವ ರೀತಿಯ ರಜೆಗಳನ್ನು ಹಾಕ್ಕೊಳ್ಬೇಕು, ಯಾವ ರೀತಿ ವಿನಾಯಿತಿ ಇದೆ, ಆ ಕುರಿತಿರುವಂಥದ್ದು ಪರೀಕ್ಷಾ ರಜೆ. ಪ್ರಸ್ತುತಿ ರಜೆ, ಪ್ರಸ್ತುತಿ ರಜೆ ಅಂದರೆ ಮೆಟರ್ನಿಟಿ ಲೀವು, ಗರ್ಭಸ್ರಾವ ಅಥವಾ ಗರ್ಭಪಾತ ರಜೆ ಅಂದರೆ ಮೆಡಿಕಲ್ ಟರ್ಮಿನೇಷನ್ ಲೀವ್ ಅಂತ ಹೇಳ್ತೀವಿ, ಜೊತೆಯಲ್ಲಿ ಪಿತೃತ್ವ ರಜೆ ಬರುತ್ತೆ, ಹಾಗೂ ಶಿಶುಪಾಲನಾ ರಜೆ. ಅಂದರೆ ಈಗ ಕಳೆದ ಒಂದು ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಮುಖವಾಗಿರುವಂಥ ರಜೆಗಳನ್ನು ಒಂದಿಷ್ಟು ಲಿಸ್ಟ್ ಮಾಡಿ ನಿಮಗೆ ಚರ್ಚೆ ಮಾಡಿದ್ದೀನಿ. ಇನ್ನು ವಿಶೇಷವಾಗಿ ಸಾಂದರ್ಭಿಕ ರಜೆ ಕುರಿತು ಚರ್ಚೆ ಮಾಡ್ತಾ ಹೋಗೋಣ. ಸಾಂದರ್ಭಿಕ ರಜೆ ಅಂತ ಬಂದಾಗ ಪ್ರತಿಯೊಂದು ವಾರ್ಷಿಕ ಪ್ರತಿ ವಾರ್ಷಿಕವಾಗಿ ಜನವರಿ 1ರಿಂದ ಡಿಸೆಂಬರ್ 31ರವರೆಗೆ ಒಬ್ಬ ಸರ್ಕಾರಿ ನೌಕರನಿಗೆ 15 ಇಲ್ಲಿ ಸಾಂದರ್ಭಿಕ ರಜೆಗಳು ಲಭ್ಯವಾಗ್ತವೆ. ಅಂದರೆ ಜನವರಿ 1ರಿಂದ ಡಿಸೆಂಬರ್ 31ರವರೆಗೆ ಇಲ್ಲಿ ಒಬ್ಬ ಸರ್ಕಾರಿ ನೌಕರ ಒಂದೇ ಬಾರಿಗೆ ಗರಿಷ್ಠ 7 ದಿನಗಳ ಸಾಂದರ್ಭಿಕ ರಜೆಯನ್ನು ತೆಗೆದುಕೊಳ್ಳಕ್ಕೆ ಆಗ್ತದೆ, 7ಕ್ಕಿಂತ ಹೆಚ್ಚು ಸಾಂದರ್ಭಿಕ ರಜೆಯನ್ನು ತೆಗೆದುಕೊಳ್ಳಕ್ಕೆ ಅವಕಾಶ ಇಲ್ಲ. ಅಂದರೆ ಒಬ್ಬ ಸರ್ಕಾರಿ ನೌಕರ ಹಿ ಮೇ ಟೇಕ್ ಎಟ್ ಎ ಟೈಮ್ 7 ಡೇಸ್ ಲೀವ್ಸ್. ಆಮೇಲೆ ಈಗ ಸರ್ಕಾರಿ ನೌಕರ ಹೊಸದಾಗಿ ನೇಮಕವಾಗಿರ್ತಾನೆ, ಫಸ್ಟ್ ಅಪಾಯಿಂಟ್ಮೆಂಟ್ ಆಗಿರ್ತಾನೆ. ಸೊ ಫಸ್ಟ್ ಅಪಾಯಿಂಟ್ಮೆಂಟ್ ಆದಾಗ ಇಲ್ಲಿ ಆ ಒಬ್ಬ ಎಂಪ್ಲಾಯ್ ಪ್ರತಿ ಒಂದು ತಿಂಗಳಿಗೆ 1 CL ಸ್ಯಾಂಕ್ಷನ್ ಆಗುತ್ತೆ. ಅಂದರೆ ಅಲ್ಲೂ ಕೂಡ ಜನವರಿ 1ರಿಂದ ಡಿಸೆಂಬರ್ 31ರವರೆಗೆ 15 ಲೀವ್ಗಳು ಬರೋದಿಲ್ಲ, ಪ್ರತಿ ಒಂದು ತಿಂಗಳಿಗೆ 1 CL ಇಲ್ಲಿ ಸ್ಯಾಂಕ್ಷನ್ ಆಗುತ್ತೆ, ಒಂದು ಸಾಂದರ್ಭಿಕ ರಜೆ ಇಲ್ಲಿ ಸ್ಯಾಂಕ್ಷನ್ ಆಗುತ್ತೆ. ಇದು ನಮಗೆ ಗಮನದಲ್ಲಿ ಇರಬೇಕು. ಆಮೇಲೆ ಇಲ್ಲಿ ನೋಡಿ, ಎಂಪ್ಲಾಯ್ಮೆಂಟ್ ಟೇಕ್ ಹಾಫ್ CL, ಅಂದರೆ ಕೆಲವು ಕಂಪ್ಲೀಟ್ 1 CL ಅವನು ತೆಗೆದುಕೊಳ್ಳದೇ ಇರಬಹುದು, ಹಾಫ್ CL ತೆಗೆದುಕೊಳ್ಳೋಕ್ಕೆ ಅವಕಾಶ ಇದೆ. ಅಂದರೆ ಅಪರಾಹ್ನ ಕರ್ತವ್ಯಕ್ಕೆ ಹಾಜರಾಗಲಿಕ್ಕೆ ಆಗಲಿಲ್ಲ ಅಂದರೆ ಆಫ್ಟರ್ನೂನ್ ಏನು ಮಾಡ್ಬೋದು, ಹಾಫ್ CLಅನ್ನು ಹಾಕ್ಕೊಂಡು ಹೋಗಲಿಕ್ಕೆ ಅವಕಾಶ ಇಲ್ಲಿ ಇದೆ. ಇದು ಸಾಂದರ್ಭಿಕ ರಜೆಯ ವಿಶೇಷತೆ ಅಂತ ನಾವಿಲ್ಲಿ ಹೇಳ್ಬೋದು. ಆಮೇಲೆ ವಿ ಕ್ಯಾನ್ ಟೇಕ್ ಅದರ್ ಲೀವ್ಸ್ ಕಂಬೈನ್ಡ್ ವಿತ್ ಅದರ್ ಲೀವ್ಸ್, ಅಂದರೆ ಈ ಸಾಂದರ್ಭಿಕ ರಜೆಯನ್ನು ಇತರ ರಜೆಗಳೊಂದಿಗೆ ನಾವು ಏನು ಮಾಡ್ಬೋದು, ಜೊತೆಗೂಡಿಸಿ ತೆಗೆದುಕೊಳ್ಬೋದು. ಅಂದರೆ ELಗಳ ಜೊತೆಯಲ್ಲಿ ನಾವು ಈ CLಗಳನ್ನು ಸೇರಿಸ್ಬೋದು, RH ಜೊತೆಯಲ್ಲಿ ರೆಸ್ಟ್ರಿಕ್ಟೆಡ್ ಹಾಲಿಡೇ ಜೊತೆಯಲ್ಲಿ CLಗಳನ್ನು ಸೇರಿಸ್ಬೋದು. ಸೊ ಹಾಫ್ ಪೇ ಲೀವ್ ಜೊತೆಯಲ್ಲಿ CLಗಳನ್ನು ಸೇರಿಸ್ಕೊಂಡು ತೆಗೆದುಕೊಳ್ಳೋಕ್ಕೆ ಅವಕಾಶ ಇದೆ ಒಟ್ಟಾರೆಯಾಗಿ. ಅಂದರೆ 7 ಸಾಂದರ್ಭಿಕ ರಜೆಯನ್ನು ತೆಗೆದುಕೊಂಡು 2 ನಾವು ಏನು ಮಾಡ್ಬೋದು, ELಗಳನ್ನು ಕೂಡ ಹಾಕಬಹುದು. ಈ ರೀತಿ ಮಿಕ್ಸ್ ಮಾಡಿ ತೆಗೆದುಕೊಳ್ಳೋಕ್ಕೆ ಅವಕಾಶ ಇದೆ. ಸೊ ಈ ರೀತಿಯ ಸಾಕಷ್ಟು ಪ್ರಶ್ನೆಗಳು ಇಲ್ಲಿ ಕೇಳಲಾಗಿದೆ. 2019ರ ಒಂದು ಡಿಪಾರ್ಟ್ಮೆಂಟ್ ಎಕ್ಸಾಮ್ನಲ್ಲಿ ಇಲ್ಲಿ ಇದು ಕೇಳಿದ್ದಾನೆ, ಅಂದರೆ ಫಸ್ಟ್ ಇಯರ್ ಆಫ್ಟರ್ ಅಪಾಯಿಂಟ್ಮೆಂಟ್ ಎಂಪ್ಲಾಯ್ ವಿಲ್ ಗೆಟ್ 1 CL ಫಾರ್ 1 ಮಂತ್. ಒಂದು ತಿಂಗಳಿಗೆ ಎಷ್ಟು CLಗಳನ್ನು ತೆಗೆದುಕೊಳ್ಳೋಕ್ಕೆ ಆ ಒಬ್ಬ ಸರ್ಕಾರಿ ನೌಕರ ಅರ್ಹನಾಗಿರ್ತಾನೆ, ಆ ಒಂದು ರೀತಿ ಪ್ರಶ್ನೆ ಕಳೆದ ಒಂದು ಪರೀಕ್ಷೆಗಳಲ್ಲಿ ಕೇಳಲಾಗಿದೆ. ಸೊ ಆತ್ಮೀಯರು, ಈ ಒಂದು ವಿಡಿಯೋದಲ್ಲಿ ನಾವು ವಿಶೇಷವಾಗಿ ಅನಧಿಕೃತ ಗೈರುಹಾಜರಿ ಎಂದರೇನು, ಆಮೇಲೆ ಅದಕ್ಕೆ ಆ ಅನಧಿಕೃತ ಗೈರುಹಾಜರಿಗಿರುವಂಥ ಶಿಕ್ಷೆಗಳು ಯಾವುವು, ರಜಾ ನಿಯಮಗಳ ಪ್ರಕಾರಗಳು ಎಷ್ಟು, ಅದರಲ್ಲಿ ಸಾಂದರ್ಭಿಕ ರಜೆಯನ್ನು ನಾವು ಚರ್ಚೆ ಮಾಡಿದ್ದೀವಿ. ಮುಂದಿನ ವಿಡಿಯೋಗಳಲ್ಲಿ ನಾವು ಉಳಿದಂತೆ ಈಗ ನಿಮಗೆ ಲಿಸ್ಟ್ ಔಟ್ ಮಾಡಿರುವಂತಹ 10 ರಜೆಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಈ ಒಂದು ವಿಡಿಯೋ ಕೇವಲ ಡಿಪಾರ್ಟ್ಮೆಂಟ್ ಎಕ್ಸಾಮ್ ರಿಲೇಟೆಡಾಗಿ ನಿಮ್ಗೆ ಹೆಲ್ಪ್ ಆಗೋದಿಲ್ಲ, ಒಬ್ಬ ಸರ್ಕಾರಿ ನೌಕರನಾದಾಗ ಈ ಒಂದು ನಿಯಮಗಳು ಖಂಡಿತವಾಗಿಯೂ ಕೂಡ ಅವರಿಗೆ ತಿಳಿದಿರಲೇಬೇಕಾಗಿರುವಂತಹ ಅಂಶಗಳು. ಯಾಕಂದರೆ ಪ್ರತಿಯೊಂದು ನಮ್ಮ ಸರ್ವಿಸ್ ಸ್ಟೇಜಸ್ನಲ್ಲಿ ಈ ರೀತಿಯ ಸಮಸ್ಯೆಗಳನ್ನು ನಾವು ಫೇಸ್ ಮಾಡ್ತೀವಿ ಅಂತ ಹೇಳ್ತಾ ಜೈ ಹಿಂದ್, ವಂದೇ ಮಾತರಂ.